ನಗರದ ಪತ್ರಕರ್ತರ ಭವನದಲ್ಲಿ ಇಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಯೋಗೋತ್ಸವದ ಅಂಗವಾಗಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸ್ವಾಸ್ಥ್ಯ ಸಾಧಕ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಸ್ವಾಸ್ಥ್ಯ ಸಾಧಕರಾದ ಮಹಾಕವಯತ್ರಿ ಡಾಕ್ಟರ್ ಲತಾ ರಾಜಶೇಖರ್, ಜಿಲ್ಲಾ ಆರ್ಯಇಡಿಗ ಸಂಘದ ಅಧ್ಯಕ್ಷ ಎಂಕೆ ಪೂತರಾಜು, ಪ್ರಾಂಶುಪಾಲರಾದ ಪ್ರೊಫೆಸರ್ ಪದ್ಮಿನಿ ಹೆಗಡೆ ಇವರುಗಳಿಗೆ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಸಂಗೀತ ಮತ್ತು ಪ್ರದರ್ಶನ ಕಲೆಗಳ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಪ್ರೊಫೆಸರ್ ನಾಗೇಶ್ವಿ ಬೆಟ್ಟಕೋಟೆ ಅವರು ಸನ್ಮಾನಿಸಿದರು. ನಂತರ ಮಾತನಾಡಿದ ಅವರು, ಕನ್ನಡ ಸಾಹಿತ್ಯ ಪರಿಷತ್ತು ಸಾಧಕರನ್ನು ಗುರುತಿಸಿ ಸನ್ಮಾನಿಸುತ್ತಿರುವುದು ನಿಜಕ್ಕೂ ಶ್ಲಾಘನೀಯ. ನಾಡನ್ನು ಕಟ್ಟುವಂತಹ ಕೆಲಸವನ್ನು ಕನ್ನಡ ಸಾಹಿತ್ಯ ಪರಿಷತ್ ಮಾಡುತ್ತಾ ಬಂದಿದೆ. ಅದರಲ್ಲೂ ಮೈಸೂರು ಜಿಲ್ಲಾ ಸಾಹಿತ್ಯ ಪರಿಷತ್ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಕಸಬ ಜಿಲ್ಲಾಧ್ಯಕ್ಷ ಮಡಿಕೆರೆ ಗೋಪಾಲ್, ಸಮಾಜ ಸೇವಕ ಡಾಕ್ಟರ್ ಕೆ ರಘುರಾಮ್ ವಾಜಪೇಯಿ, ಡಾಕ್ಟರ್ ಕೆ ಲೀಲಾ ಪ್ರಕಾಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಯುವಕರಾಗಿರಲಿಕ್ಕೆ ಸಾಧ್ಯವಾಗಿತ್ತು, ಯೋಗದಿಂದ ಮಾತ್ರ ಸಾಧ್ಯ ಆಗಿದೆ. ಮತ್ತೆ ಅವನು ಉತ್ತಮವಾಗಿ ಬರೆಯಲಿಕ್ಕೂ ಸಹ ಯೋಗ ಅವರಿಗೆ ಸಹಕಾರಿಯಾಗಿದೆ. ಹಾಗಾಗಿ ಮತ್ತೆ ಈ ಸಾಧನೆಯನ್ನು ಮಾಡಿದಕ್ಕಾಗಿ ಸಾಹಿತ್ಯ ಕ್ಷೇತ್ರದಲ್ಲಿ ಮತ್ತು ಯೋಗ ಕ್ಷೇತ್ರದಲ್ಲಿ ಸಾಹಿತ್ಯ ಮಾಡಿದಕ್ಕಾಗಿ ಡಾಕ್ಟರ್ ಲತಾ ರಾಜಶೇಖರ್ಗೆ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಎಂ ಕೆ ಪೂತರಾಜ್ ಅವರು ಸಮಾಜದ ಸೇವೆ ಮತ್ತೆ ಅವರು ಇಲ್ಲಿವರೆಗೂ ಮಾಡಿದಂಥ ಸೇವೆಯನ್ನು ಗುರುತಿಸಿ ಸಾಹಿತ್ಯ ಪರಿಷತ್ ಇವತ್ತು ಅವರಿಗೆ ಏನು ಅಭಿನಂದನೆ ಮಾಡಿರ್ತಕ್ಕಂಥ ಒಂದು ಸ್ಥಾನಕ್ಕೆ ಇನ್ನು ಅದಕ್ಕೆ ಅವರು ನೋಡಿ ಇನ್ನು ಇವತ್ತು ತುಂಬ ಉತ್ಸಾಹ ಮತ್ತು ಮುಖದಲ್ಲಿ ತುಂಬ ಕಳೆ ಕಾಣ್ತಾ ಇದೆ ಅಂದರೆ ಯೋಗದಿಂದಲೇ ಅವರು ಯೋಗ ಪಟುಗಳೇ ಆಗಿರೋದ್ರಿಂದ. ಸೊ ಹಾಗೆಯೇ ನಮ್ಮ ಪ್ರೊಫೆಸರ್ ಪದ್ಮಿನಿ ಹೆಗಡೆ ನಿವೃತ್ತ ಪ್ರಾಂಶುಪಾಲರು ಅವರು ಅವರ ಜೀವನ ಉದ್ದಕ್ಕೂ ಅವರ ವೃತ್ತಿ ಜೀವನ ಉದ್ದಕ್ಕೂ ಸಾಕಷ್ಟು ವಿದ್ಯಾರ್ಥಿಗಳು ಅವರ ಏನು ಅವರ ಬೋಧನೆಯಿಂದ ಅವರ ಆಡಳಿತದಿಂದ ಅವರ ಆಡಳಿತ ಮತ್ತು ಬೋಧನೆಯ ಶೈಲಿಯನ್ನು ಅಳವಡಿಸಿಕೊಂಡು ಸಾವಿರಾರು ವಿದ್ಯಾರ್ಥಿಗಳು ಈ ಸಮಾಜದಲ್ಲಿ ಉನ್ನತ ಹುದ್ದೆಗಳಲ್ಲಿ ಸಮಾಜ ಸೇವೆಯಲ್ಲಿ ಅಧಿಕಾರದ ಕೆಲಸಗಳಲ್ಲಿ ತೊಡಸ್ಕೊಂಡಿದ್ದಾರೆ. ಸಮಾಜಕ್ಕೆ ಅವರ ಸೇವೆ ತುಂಬ ಅಪಾರವಾದದ್ದು ಅಂತ ಪ್ರೊಫೆಸರ್ ಪದ್ಮಿನಿ ಹೆಗಡೆಯವರನ್ನು ಸಾಹಿತ್ಯ ಪರಿಷತ್ತು ಸ್ಥಾಪಿಸಿದೆ, ಸನ್ಮಾನಿಸಿದೆ. ಈ ಎಲ್ಲ ಯಾಕೆ ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಈ ಥರದ ಹೊಸ ಹೊಸ ಯೋಜನೆಗಳನ್ನು ಯೋಜನೆ ಮಾಡಬೇಕಾಗಿದೆ ಅಂದರೆ ನಾವು ಕಲಿತಂಥವರು ನಾಡನುಡಿಯನ್ನು ಉಳಿಸುವಂಥವ್ರು ನಾಡನುಡಿಯನ್ನು ಬೆಳೆಸಲಿಕ್ಕೆ ಶ್ರಮ ಪಡ್ತಾ ಇರ್ತಕ್ಕಂಥ ಜೊತೆಗೆ ಸಮಾಜದಲ್ಲಿ ನಾವು ಎಲ್ಲರ ಆರೋಗ್ಯ ಮತ್ತು ಉತ್ತಮ ಪ್ರಜೆಗಳನ್ನು ನಾಡನ್ನು ಕಟ್ಟುವಂಥ ಕೆಲಸ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಜಿಲ್ಲಾ ಸಾಹಿತ್ಯ ಪರಿಷತ್ ಮಾಡ್ತಾ ಇದೆ. ಅದರಲ್ಲೂ ಮೈಸೂರು ಜಿಲ್ಲಾ ಸಾಹಿತ್ಯ ಪರಿಷತ್ ತುಂಬ ಅತ್ಯಂತ ಚಟುವಟಿಕೆಯಿಂದ ಕಾರ್ಯನಿರ್ವಹಿಸ್ತಾ ಇದೆ. ಅದಕ್ಕಾಗಿ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳಿಗೆ